ಬದನೆಕಾಯಿಯ ಪಪ್ಪು. ಮಾಡುವ ವಿಧಾನ: ಮೊದಲಿಗೆ ಒಂದು ಕುಕ್ಕರಿಗೆ ಚೆನ್ನಾಗಿ ತೊಳೆದಿರುವ 1 ಕಪ್ ತೊಗರಿಬೇಳೆ, 1/2 ಕಪ್ ಹೆಸರು ಬೇಳೆ, 1/2 ಕಪ್ ಕಡಲೆಬೇಳೆ, 3 ಹೆಚ್ಚಿರುವ ಬದನೆಕಾಯಿ, 2 ಹೆಚ್ಚಿರುವ ಈರುಳ್ಳಿ, 8 ಹಸಿಮೆಣಸಿನಕಾಯಿ, 2 ಹೆಚ್ಚಿರುವ ಟೊಮ್ಯಾಟೊ, 1 ಟೇಬಲ್ ಸ್ಪೂನ್ ಧನಿಯಾ, 1 ಟೇಬಲ್ ಸ್ಪೂನ್ ಜೀರಿಗೆ, 1/2 ಟೀಸ್ಪೂನ್ ಅರಿಶಿಣದ ಪುಡಿ, 2 ಗ್ಲಾಸ್ ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ 2 ವಿಸಿಲ್ ಕೂಗಿಸಿಕೊಳ್ಳಿ. ಈಗ ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಎಣ್ಣೆ, 1 ಟೀಸ್ಪೂನ್ ಸಾಸಿವೆ, 1 ಚಿಟಕಿ ಇಂಗು, 10 ಹೆಚ್ಚಿರುವ ಕರಿಬೇವಿನ ಎಲೆಗಳು, 10 ಸಿಪ್ಪೆ ತೆಗೆದು ಜಜ್ಜಿರುವ ಬೆಳ್ಳುಳ್ಳಿ ಎಸಳನ್ನು ಹಾಕಿ 1 ನಿಮಿಷ ಫ್ರೈ ಮಾಡಿ. ಈಗ ವಿಸಲ್ ಆರಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ತಯಾರಿಸಿರುವ ಒಗ್ಗರಣೆಯನ್ನು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ. ಕೊನೆಯಲ್ಲಿ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ಬಾಯಿಗೆ ರುಚಿಯಾದ ಸ್ವಾದಿಷ್ಟವಾದ ಬದನೆಕಾಯಿಯ ಪಪ್ಪು ಬಿಸಿ ಅನ್ನದ ಜೊತೆ ರೊಟ್ಟಿ, ಚಪಾತಿ ಹಾಗೂ ದೋಸೆಯ ಜೊತೆ ಸವಿಯಬಹುದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.